ಪ್ರಾಪರ್ ಹಾಸನ್. ಇಲ್ಲಿ ಬಂದು ಸೆಟಲ್ ಆಗಿ ಸುಮಾರು 15 ಇಯರ್ಸ್ ಆಯಿತು. ನಾನು ಇಲ್ಲಿ ಕ್ಯಾಂಟೀನ್ ಬಿಸ್ನೆಸ್ಸಲ್ಲಿ ನನಗೆ ಕಸ್ಟಮರ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ, ಬಿಸ್ನೆಸ್ ಚೆನ್ನಾಗಿದೆ ತೊಂದರೆ ಇಲ್ಲ. ಮತ್ತು ಈಗ ಮೊನ್ನೆ ಇದರಲ್ಲಿ ಆನ್ಲೈನಲ್ಲಿ ಇದು ಒಂದು ಸ್ಟೋರಿ ಮಾಡಿದಾರಂತೆ, ಅದು ನೋಡಿಬಿಟ್ಟು ಆನಂದ್ ಮಹೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ. ಸೊ ಆನಂದ್ ಮಹೇಂದ್ರ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಂತಂದರೆ, ಇನ್ನೊಂದು ಬುಲೆರೋ ಗಾಡಿ ಫ್ರೀ ಕೊಡ್ತೀವಿ, ಅವರು ಬುಲೆರೋದಲ್ಲಿ ಇಷ್ಟು ಯಶಸ್ವಿಯಾಗಿದ್ದಾರೆ ಮಹಿಳೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಖುಷಿಯಾಗಿದೆ ಟ್ವಿಟರಲ್ಲಿ. ಬಟ್ ಅನ್ನೋ ಅದು ಸಿಗ್ತದಿಲ್ಲ ಅಂತ ಗೊತ್ತಿಲ್ಲ ನನಗೆ, ಇನ್ನು ನೋಡಬೇಕು. ಅದು ಸಿಕ್ಕರೆ ಖುಷಿ ಆಗ್ತದೆ, ಇನ್ನು ಮುಂದೆ ಅದೇ ನೋಡ್ಬೇಕು ಬೇರೆ ಏನಾದರೂ ಔಟ್ಲೆಟ್ ಮಾಡಬೇಕು. ಆ್ಯಕ್ಚುಲಿ ಅವ್ರು ಹೇಳಿರೋದು ಕೂಡ ಹಾಗೆ, ಅವ್ರು ಇನ್ನೊಂದು ಔಟ್ಲೆಟ್ ಮಾಡಿದ್ದಾರೆ, ನನ್ನ ಕಡೆಯಿಂದ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡ್ತೇನೆ ಮತ್ತು ಗಾಡಿ ಕೂಡ ಕೊಡ್ತೇವೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಸೊ ಅವರು ಹಾಗೆ ಹೇಳಿರೋದು, ಇನ್ನೊಂದು ಔಟ್ಲೆಟ್ ಮಾಡ್ತೀನಿ ಸಿಗ್ಬೇಕು. ರಾಗಿ ರೊಟ್ಟಿ, ಜೋಳ ರೊಟ್ಟಿ, ರೊಟ್ಟೀಸಲ್ಲಿ 3 ವೆರೈಟೀಸ್ ಇದೆ. ಮತ್ತು ತಟ್ಟೆ ಇಡ್ಲಿ ಸಿಗುತ್ತೆ, ಸಾಫ್ಟ್ ಇಡ್ಲಿ ತುಂಬ ಚೆನ್ನಾಗಿರ್ತದೆ, ತಟ್ಟೆ ಇಡ್ಲಿ ಮತ್ತು ಚಟ್ನಿ ಕೊಡ್ತೇವೆ. ಮತ್ತು ವೆಡ್ನೆಸ್ಡೇ ಆ್ಯಂಡ್ ಸಂಡೇ ರಾಗಿ ಮುದ್ದೆ ಇರುತ್ತೆ, ಗುರುವಾರ ಗುರುವಾರ ಬಿಸಿಬೇಳೆ ಭಾತ್ ಇರುತ್ತೆ. ಮತ್ತು ರೆಗ್ಯುಲರ್ ಡೇಸಲ್ಲಿ ರೈಸ್ ಐಟಮ್ ಬೇರೆ ಬೇರೆ ಇರುತ್ತೆ, ಪುಲಾವು ಮತ್ತು ಪಾಲಕ್ ರೈಸ್, ಮೇಥಿ ರೈಸ್, ಪುದೀನ ರೈಸ್, ಟೊಮ್ಯಾಟೊ ರೈಸ್ ಆ ಥರ, ಮತ್ತು ಟೊಮ್ಯಾಟೊ ಆಮ್ಲೆಟ್ ಇದೆ. ಫಸ್ಟ್ ಐಟಮ್ ಸಾಧಾರಣ ಇಲ್ಲಿ ಒಂದು ವರ್ಷದಿಂದ ಬರ್ತಿದ್ದೀವಿ. ಸೊ ನಾರ್ಮಲಿ ಅಂದರೆ ಇಲ್ಲಿ ರೊಟ್ಟೀಸ್ ಅಂದರೆ ನಮ್ಮ ಮಂಗಳೂರಲ್ಲಿ ಎಲ್ಲೂ ರೊಟ್ಟೀಸ್, ಅಕ್ಕಿ ರೊಟ್ಟಿ ಆಗಿ ರೊಟ್ಟೀಸ್ ಬೇರೆ ಎಲ್ಲಿ ಸಿಗೋದಿಲ್ಲ. ಆಮೇಲೆ ಇದು ತುಂಬ ಹೆಲ್ತಿ ಆಗಿರುತ್ತೆ, ಆಯಿಲ್ ಇರಲ್ಲ. ನಾನು ಸಾಧಾರಣ ಡೈಲಿ ಆಗಿ ಬರ್ತೀನಿ. ನನಗೆ ಇಲ್ಲಿ ತುಂಬ ಇಷ್ಟ ಅಂದರೆ ಒಂದು ಟೊಮೆಟೊ ಆಮ್ಲೆಟ್, ಅಂದರೆ ಮಂಗಳೂರಲ್ಲಿ ಸಾಧಾರಣ ಎಲ್ಲಿ ಸಿಗೋದಿಲ್ಲ, ಸಿಗುವಂಥದ್ದಲ್ಲ. ಮತ್ತು ಇನ್ನೊಂದು ಅಂದರೆ ಫ್ರೆಶ್ ಆಗಿ ನಮ್ಮ ಮುಂದೆ ಮಾಡಿಕೊಡ್ತಾರೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಇರುತ್ತೆ. ರೊಟ್ಟೀಸ್ ಬೇರೆಗೆ ಕಂಪೇರ್ ಮಾಡಿದರೆ ನಾವು ಜಂಕ್ ಫುಡ್ಸಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಆ ರೀತಿ ಅದರಿಂದ ನಾನು ದಿನಾನು ತಿನ್ನಿದ್ದೆ.